Hello, namaste friends. Welcome to the Ramuk tutorial for Dreger. So, nodi ivattu nanu nimge kannada vyakaranakke sambandhapattante jodu nudi viruktigalu nudigattugalu hage tatsama tadbhava padagalu mattu anideshiya padagala bagge ondashtu mahitiyanna ee taragathiyalli nanu nimma jothe hanchkolta idene. ಸೊ ನೋಡಿ, ಕಡ್ಡಾಯ ಕನ್ನಡ ಪತ್ರಿಕೆಯನ್ನ ಬರಿತಾ ಇರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳು ಕಂಪಲ್ಸರಿ ಇದನ್ನ ನೀವು ಸ್ಟಡಿ ಮಾಡ್ಲೇಬೇಕಾಗತ್ತೆ. ಯಾಕೆಂತಂದ್ರೆ ಇದ ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಏನಿಲ್ಲ ಅಂತಂದ್ರು ಒಂದು ಸುಮಾರು 15 ರಿಂದ 20 ಅಂಕಗಳು ನಿಮ್ಗೆ ಲಾಭ ಆಗತ್ತೆ. ಎಸ್, ಹಾಗಾದ್ರೆ ತಡ ಮಾಡೋದ್ ಬೇಡ, ಬನ್ನಿ. ಒಂದಷ್ಟು ನಾನು ಗ್ಲಿಂಪ್ಸ್ ಅನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಕೊನೆ ಕ್ಷಣದ ತಯಾರಿ ರೀತಿಯಲ್ಲಿ ನೀವು ಇದನ್ನ ಓದ್ಕೋಬಹುದು. ಓಕೆ ನೋಡಿ, ಮೊದಲೇದಾಗಿ ವಿರುಕ್ತಿ, ಜೋಡು ನುಡಿ ಮತ್ತೆ ನುಡಿಗಟ್ಟುಗಳು ಇದ್ರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ವಿರುಕ್ತಿ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಏನು ಅಂತಂದ್ರೆ, ಈಗ ನೋಡಿ ಪದಗಳಿದೆ ಇಲ್ಲಿ, ಹೌದು ಹೌದು, ಮನೆ ಮನೆ, ನಿಲ್ಲು ನಿಲ್ಲು, ಬನ್ನಿ ಬನ್ನಿ, ಬೇಡ ಬೇಡ, ಓಡು ಓಡು. ಈ ಪದಗಳನ್ನೆಲ್ಲ ನೀವು ಗಮನಿಸ್ತಾ ಇದ್ದೀರಾ ಅಲ್ವಾ? ಪದದ ಮಾತು ಇಲ್ಲವೇ ಬರವಣಿಗೆಯಲ್ಲಿ 2 ಸಾರಿ ಬಳಕೆ ಆದ್ರೆ ಅದನ್ನ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಒಂದು ಪದವನ್ನ 2-2 ಬಾರಿ ಪ್ರಯೋಗ ಮಾಡುವುದಕ್ಕೆ ನಾವು ದ್ವಿರುಕ್ತಿ ಅಂತ ಕರಿತೀವಿ. ನಿಮಗೆ ಡೆಫಿನೇಷನ್ಸ್ ಏನ್ ಕೇಳಲ್ಲ, ಬಟ್ ಪದಗಳನ್ನ ಕೊಟ್ಟು ಯಾವುದು ದ್ವಿರುಕ್ತಿ, ಯಾವುದು ಜೋಡು ನುಡಿ, ಯಾವುದು ಅನುಕರಣ ವ್ಯಯ, ಇದನ್ನೆಲ್ಲವನ್ನ ನಿಮ್ಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಕಟ್ಟ ಕಡೆ ನೋಡಿ, ಈ ಕಟ್ಟ ಕಡೆ ಏನಿದೆ, ಕಡೆ ಪ್ಲಸ್ ಕಡೆ, ಕಟ್ಟ ಕಡೆ, ಒಂದು ಪದ 2 ಸಲ ಇಲ್ಲಿ ಬಳಕೆ ಆಗಿದೆ. 2 ಸಲ ನಾವು ಉಕ್ತಿ ಮಾಡ್ತಾ ಇದೀವಿ. ಇನ್ನ ಮೊತ್ತ ಮೊದಲು, ಮೊಟ್ಟ ಮೊದಲು, ಇವೆಲ್ಲವೂ ಕೂಡ ವಿರಕ್ತಿ ಆಗುತ್ತೆ. ಎಕ್ಸಾಂಪಲ್ ಗಳನ್ನ ಎಲ್ಲಾದ್ರೂ ಒಂದು ಕಡೆ ನೀವು ನೀಟಾಗಿ ಬರ್ದಿಟ್ಕೊಳ್ಳಿ, ಡೆಫಿನೆಟ್ಲಿ ನಿಮಗೆ ಇದು ಯೂಸ್ ಆಗತ್ತೆ. ಕೆಳ ಕೆಳಗೆ, ಹೊಚ್ಚ ಹೊಸದು, ತುತ್ತ ತುದಿ, ಒಂದೊಂದು ಅಂತ ಇದೆ. ಗೊತ್ತಾಯ್ತಾ ನಿಮ್ಗೆ? ತುದಿ ಪ್ಲಸ್ ತುದಿ, ಒಂದು ಪ್ಲಸ್ ಒಂದು, ಹೊಸದು ಪ್ಲಸ್ ಹೊಸದು, ಇವನ್ನ ಬಿಡಿಸ್ ಬರೆದು ನೋಡ್ಕೊಂಡು ನೀವು ಅದು ದ್ವಿರುಕ್ತಿ ಆಗುತ್ತಾ ಅನುಕರಣ ವ್ಯಯ ಆಗುತ್ತಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಎಸ್, ಹಾಗಾದ್ರೆ ಇನ್ನ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾನು ತರಬಹುದು, ಬಟ್ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಇನ್ನ ಜೋಡು ನುಡಿಗಳು ಅಂದ್ರೆ ಏನು? ಸೊ ಜೋಡು ನುಡಿಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಇವು ಮೇಲ್ನೋಟಕ್ಕೆ ದ್ವಿರುಕ್ತಿಗಳ ರೀತಿನೇ ಕಂಡು ಬರುತ್ತೆ, ಆದ್ರೆ ಅವುಗಳನ್ನ ದ್ವಿರುಕ್ತಿಗಳು ಅಂತ ಹೇಳುವಂತ ಪದ್ಧತಿ ಇಲ್ಲ, ಜೋಡು ನುಡಿಗಳು ಅಂತ ಕರಿತೀವಿ. ದ್ವಿರುಕ್ತಿಯಲ್ಲಿ ಒಂದೇ ಪದ 2-2 ಬಾರಿ ನಾವು ಉಚ್ಚಾರ ಮಾಡ್ತೀವಿ, ಆದ್ರೆ ಇಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿರುತ್ತೆ. ಸೊ ಇವುಗಳನ್ನ ನಾವೇನಂತ ಕರಿತೀವಿ, ಜೋಡು ನುಡಿಗಳು ಅಂತ ಕರಿತೀವಿ. ಎರಡೂ ಪದಗಳು ಕೂಡ ಒಂದೇ ಅರ್ಥವನ್ನ ಕೊಡಲ್ಲ, ಬೇರೆ ಬೇರೆ ಅರ್ಥವನ್ನ ಕೊಡುತ್ತೆ. ಓಕೆ, ಎರಡು ಪದಗಳಲ್ಲಿ ಮೊದಲ ಪದಕ್ಕೆ ನಿರ್ದಿಷ್ಟ ಅರ್ಥ ಇರುತ್ತೆ, ಎರಡನೇ ಪದಕ್ಕೆ ಕೆಲವೊಂದ್ಸಲ ಅರ್ಥ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ನೋಡಿ, ಉಡುಗೆ ತೊಡುಗೆ, ಅವಳಿ ಜವಳಿ, ಟಾಪ್ ಮೇಲೆ. ನೋಡಿ, ಇವೆರಡೂ ಕೂಡ ಎಲ್ಲ ಸಮಾನಾರ್ಥಕ ಪದ ಅಂತಾನೆ ಅನ್ಸುತ್ತೆ. ಟಾಪ್ ಅಂದ್ರೇನು? ಮೇಲೆ ಅಂತಾನೆ ಅರ್ಥ ಕೊಡುತ್ತೆ. ಟಾಪ್ ಮೇಲ್ಗಡೆ ಇದೆ ನೋಡಿ ಅಂತ ಹೇಳ್ತೀವಿ. ಅವಳಿ ಜವಳಿ, ಅವಳಿ ಮತ್ತೆ ಜವಳಿ, ಉಡುಗೆ ತೊಡುಗೆ. ಕೆಲವೊಂದ್ಸಲ ವಿರುದ್ಧಾರ್ಥಕ ಜೋಡು ನುಡಿಗಳು ಕೂಡ ಬರುತ್ತೆ, ಸಿಹಿ ಕಹಿ, ಇವು ಜೋಡು ನುಡಿಗಳು. ನೋವು ನಲಿವು, ಆದಿ ಅಂತ್ಯ. ಓಕೆ, ಹಾಗೆ ಕೂಲಿ ನಾಲಿ, ನಾಲಿಗಿಲ್ಲಿ ಯಾವ್ದಾದ್ರು ಅರ್ಥ ಇದೆನಾ? ಕೆಲವೊಂದ್ಸಲ ಅರ್ಥರಹಿತವಾಗಿ ಕೂಡ ಬರುತ್ತೆ. ಗಿಡ ಗಂಟೆ, ಕಾಳು ಕಡ್ಡಿ, ಹುಳು ಉಪ್ಪಟೆ. ಸೊ ಈ ರೀತಿ ನಿಮಗೆ ಬಂತು ಅಂದ್ರೆ ಇವುಗಳನ್ನ ನೀವೇನಂತ ಕರಿಬೇಕು, ಜೋಡು ನುಡಿಗಳು ಅಂತೇಳಿ ಗುರುತಿಸ್ಬೇಕು. ಕನ್ಫ್ಯೂಸ್ ಮಾಡ್ಕೊಂಡು ಬೇರೇನು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಸುಮಾರು ಅಂಕಗಳನ್ನ ನೀವು ಕಳ್ಕೋಬೇಕಾಗತ್ತೆ. ನೋಡಿ, ಕೆಲವೊಂದು ನಾನು ಜೋಡು ನುಡಿಗಳನ್ನ ತೋರಿಸ್ತಾ ಇದ್ದೀನಿ. ಅವಳಿ ಜವಳಿ, ಅಂದ ಚಂದ, ಎಡರು ತೊಡರು, ಉಡುಗೆ ತೊಡುಗೆ, ಕಪ್ಪ ಕಾಣಿಕೆ, ಗೆಡ್ಡೆ ಗೆಣಸು, ತಳಬುಡ, ಇವೆಲ್ಲವೂ ಕೂಡ ಸಮಾನಾರ್ಥಕ ಜೋಡು ನುಡಿಗಳು ಅಂತ ಕರಿತೀವಿ. ಇನ್ನ ಪೂರಕ ಅರ್ಥ, ಒಂದ್ ಪದಕ್ಕೆ ಪೂರಕವಾಗಿ ಇನ್ನೊಂದ್ ಪದ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಅಕ್ಕ ಪಕ್ಕ, ಅಚ್ಚು ಮೆಚ್ಚು, ಆಚಾರ ವಿಚಾರ, ಆಸ್ತಿ ಅಂತಸ್ತು, ಓದು ಮತ್ತೆ ಬರಹ, ಕನಸು ಮನಸ್ಸು, ಕಾಡು ಮೇಡು, ಇವೆಲ್ಲವೂ ಕೂಡ ಪೂರಕ ಅರ್ಥ ಜೋಡು ನುಡಿಗಳು. ಕೆಲವೊಂದ್ಸಲ ವಿರುದ್ಧಾರ್ಥಕ ಜೋಡು ನುಡಿಗಳು ಕೂಡ ಬರುತ್ತೆ. ಹೇಗೆ ಅಂದ್ರೆ, ಕಾಡು ನಾಡು, ಆದಿ
ಅಂತ್ಯ, ಕನಸು ಮನಸ್ಸು, ನೋವು ನಲಿವು, ಬೇವು ಬೆಲ್ಲ, ಪಂಡಿತ ಪಾಮರ, ಹಾಗೆ ಬೆಳಗು ಬೈಗು ಅಂತ ಇದೆ. ಇವು ವಿರುದ್ಧಾರ್ಥಕ ಪದಗಳು ಕೂಡ ಹೌದು, ಜೊತೆಗೆ ಜೋಡು ನುಡಿಗಳು ಕೂಡ ಹೌದು. ಕೆಲವೊಂದ್ಸಲ ವಿಶಿಷ್ಟವಾದಂತ ಜೋಡು ನುಡಿಗಳು ಬರುತ್ತೆ. ಅರೆ ಬರೆ, ಅಡ್ರಂ ಬಡ್ರ ಅಂತ ಹೇಳ್ತೀವಿ, ಅಡ್ಡಾದಿಡ್ಡಿ, ಕೂಲಿ ನಾಲಿ, ಹುಳು ಹುಪ್ಪಟೆ ಅಂತೇಳಿ ವಿಶಿಷ್ಟವಾಗಿ ಜೋಡು ನುಡಿಗಳು ಬರುತ್ತೆ. ಎಸ್, ಈಗ ನಾವು ಜೋಡು ನುಡಿಗಳ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಜೋಡು ನುಡಿಗಳಾಯ್ತು, ದ್ವಿರುಕ್ತಿಗಳಾಯ್ತು, ಈಗ ಬರೋದು ನುಡಿಗಟ್ಟುಗಳು. 100% ನಿಮಗೆ ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳೇ ಕೇಳ್ತಾರೆ. 5 ಇಲ್ಲ 6 ಅಂಕಗಳಿಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ಇದನ್ನ ಕಂಪ್ಲೀಟ್ ಆಗಿ ನೀವು ತಿಳಿದುಕೊಳ್ಳಿ. ವಿಶೇಷಾರ್ಥ ನೀಡ್ತಕ್ಕಂಥ ಪದಪುಂಜವನ್ನ ಪಡೆನುಡಿ ಅಥವಾ ನುಡಿಗಟ್ಟು ಅಂತ ಕರಿತಾ ಇರಿ. ಇಲ್ಲಿ ಪದಗಳ ಬಾಹ್ಯ ಅರ್ಥಕ್ಕಿಂತ ಸೂಚ್ಯಾರ್ಥ ಇಲ್ಲವೇ ಒಳ ಅರ್ಥ ಪ್ರಧಾನವಾಗಿರುತ್ತೆ. ಅಂದ್ರೆ ಮೇಲ್ಕಂಡಂತೆ ಪದ ಇರೋಲ್ಲ, ಒಳ ಅರ್ಥನೇ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕತ್ತಿ ಮಸೆ, ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೊಟ್ರೆ ದ್ವೇಷವನ್ನ ಸಾಧಿಸುವುದು ಎಂಬ ಅರ್ಥ ಆಗುತ್ತೆ ಅಲ್ವೇನ್ರಿ? ನೋಡಿ, ಈ ವಿಡಿಯೋ ನೋಡ್ತಕ್ಕಂತ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಲೈಕ್ ಮಾಡ್ಬೇಕು, ನಿಮ್ಮೆಲ್ಲಾ ಫ್ರೆಂಡ್ಗೂ ಕೂಡ ಶೇರ್ ಮಾಡುವಂತ ಪ್ರಯತ್ನ ಮಾಡಿ. ಯಾಕೆಂದ್ರೆ ಎಷ್ಟೋ ಜನ ಇದ್ರ ಒಂದು ಡೀಟೇಲ್ಸ್ ಹುಡುಕ್ತಾ ಇರ್ತಾರೆ, ಸಿಗೋದಿಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ ನೀವು ವಿಡಿಯೋಗಳನ್ನ ಶೇರ್ ಮಾಡಿ. ಕೈ ಕೊಡು ಅಂತ ಹೇಳ್ತೀವಿ. ನುಡಿಗಟ್ಟುಗಳು ಇವೆಲ್ಲ ನಮ್ಮ ಆಡು ಭಾಷೆಯಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಇದಕ್ಕೆ ಅರ್ಥ ಏನಪ್ಪ, ಮೋಸ ಮಾಡು ಎಂಬ ಅರ್ಥ ಆಗತ್ತೆ. ಬೆನ್ನು ತಟ್ಟು ಅಂದ್ರೆ ಪ್ರೋತ್ಸಾಹಿಸು, ಹಿಂದ್ ಬೆನ್ ತಟ್ಬಿಟ್ರಲ್ಲ, ಸೊ ಅಂದ್ರೆ ಇನ್ಸ್ಪಿರೇಷನ್ ಕೊಡೋದು, ಪ್ರೋತ್ಸಾಹವನ್ನ ಕೊಡೋದು. ಹೊಂಚು ಹಾಕು ಅಂದ್ರೆ ಸಮಯ ಸಾಧಿಸು. ನಾಯಿ ಜನ್ಮ ಅಂದ್ರೆ ಹೀನ ಬಾಳು ಎಂಬ ಅರ್ಥವನ್ನ ಕೊಡುತ್ತೆ. ತಲೆದೂಗು ಮೆಚ್ಚುಗೆಯನ್ನ ಸೂಚಿಸು. ಎರಡು ಬಗೆ ದ್ರೋಹವನ್ನ ಚಿಂತಿಸು ಅಥವಾ ಭೇದ ಮಾಡು ಎಂಬ ಎರಡು ಅರ್ಥಗಳು ಇದಕ್ಕೆ ಬರುತ್ತೆ. ಓಕೆ, ಅಂಗೈನಲ್ಲಿ ಅಂದ್ರೆ ಚೆನ್ನಾಗಿ ತಿಳಿದಿರುವುದು. ಅಂತರ್ಲಾಗ ಹಾಕು ಅಂದ್ರೆ ಬಹಳ ಪ್ರಯತ್ನ ಪಡೋದಕ್ಕೆ ಅಂತರ್ಲಾಗ ಹಾಕು. ಅಜ್ಜಿ ಕತೆ, ಏನ್ ಅಜ್ಜಿ ಕತೆ ಕಟ್ತಾ ಇದೀಯಾ ಅಂತಂದ್ರೆ ಕಟ್ಟು ಕತೆ, ಯಾವುದೋ ಒಂದು ಇಲ್ದೇ ಇರ್ತಕ್ಕಂಥ ಕತೆಯನ್ನ ಕಟ್ಟಿ ತಾನಾಗೆ ತಾನು ಸೃಷ್ಟಿ ಮಾಡಿ ಹೇಳೋ ಅಂಥದ್ದು. ಅಡ್ಡಕ್ಕೇರಿಸು ಅಂತಂದ್ರೆ ಅಥವಾ ಅಟ್ಟಕ್ಕೇರಿಸು ಅಂತ ಹೇಳ್ತೀವಿ. ಅಟ್ಟಕ್ಕೇರಿಸು, ಇದು ಹೊಗಳಿ ಉಬ್ಬಿಸುವುದಕ್ಕೆ ಅಟ್ಟಕ್ಕೇರಿಸು ಅಂತ ಹೇಳ್ತೀವಿ. ಅಡ್ಡದಾರಿ ಹಿಡಿ ಅಂದ್ರೆ ಕೆಟ್ಟ ಚಾಳಿಯಲ್ಲಿ ತೊಡಗು. ಅನ್ನಕ್ಕೆ ಕಲ್ಲು ಹಾಕು ಅಂದ್ರೆ ಜೀವನ ಮಾರ್ಗವನ್ನ ಹಾಳು ಮಾಡು. ನೋಡಿ, ಇಷ್ಟು ಕೊಟ್ಟಿದ್ದೀನಲ್ಲ ನಾನು, ಇಷ್ಟರಲ್ಲಿ ನಿಮಗೆ ಕಡ್ಡಾಯವಾಗಿ 4 ರಿಂದ 5 ಕ್ವಶನ್ಸ್ ಗಳಂತೂ ಬಂದೇ ಬರುತ್ತೆ 100%. ಅಮಾವಾಸ್ಯೆಗೊಮ್ಮೆ, ಹುಣ್ಣಿಮೆಗೊಮ್ಮೆ ಅಂತಂದ್ರೆ ಬಹಳ ಅಪರೂಪ. ಏನಪ್ಪಾ ಬರೋದು ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಬರ್ತೀಯಾ ಅಂತ ನಾವು ಸಹಜವಾಗಿ ಅಪರೂಪಕ್ಕೆ ಬರೋರಿಗೆ ಹೇಳ್ತೀವಿ. ಸೊ ಇದರ ಅರ್ಥ ಏನು, ಬಹಳ ಅಪರೂಪವಾಗಿ ಬರ್ತಕ್ಕಂಥ ವ್ಯಕ್ತಿಗಳನ್ನ ಸೂಚಿಸುತ್ತೆ. ಅರೆದು ಕುಡಿಸು ಅಂತಂದ್ರೆ ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡೋದು. ಅರ್ಧ ಚಂದ್ರ ಪ್ರಯೋಗ ಮಾಡು ಅಂದ್ರೆ ಕತ್ತು ಹಿಡಿದು ನೂಕು. ಅಳಿಲು ಸೇವೆ, ನಿಷ್ಠೆಯಿಂದ ಮಾಡ್ತಕ್ಕಂಥ ಅಲ್ಪ ಸೇವೆಗೆ ಅಳಿಲು ಸೇವೆ ಅಂತ ಕರಿತೀವಿ. ಕೆಲವೊಬ್ರಿಗೆ ಉಭಯ ಸಂಕಟ ಎದುರಿಸ್ತಾ ಇರ್ತಾರೆ, ಅಂದ್ರೆ ಎರಡೂ ಕೂಡ ತುಂಬಾ ನೆಸೆಸಿಟಿ ಇರುತ್ತೆ, ಎರಡರಲ್ಲಿ ಯಾವ್ದನ್ನ ಚೂಸ್ ಮಾಡ್ಬೇಕು ಅನ್ನೋ ಸಂಕಟ ಇರುತ್ತೆ, ಅಂದ್ರೆ ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳ್ತಾರೆ. ಒಗ್ಗರಣೆ ಹಾಕು ಅಂದ್ರೆ ಇಲ್ದೆ ಇರೋದನ್ನ ಬೆರೆಸಿ ಹೇಳೋದು, ಈ ಫಿಟ್ಟಿಂಗ್ ಇಡೋದು ಅಂತ ಹೇಳ್ತೀವಲ್ಲ ಆತರ. ಎಡವಿದ ಕಡ್ಡಿ ಎತ್ತದಿರು, ಸೋಮಾರಿ ಆಗೋದು ಅಂದ್ರೆ ತಾನ್ ಎಡವಿದಂತ ಕಡ್ಡಿಯನ್ನೇ ಎತ್ತಿಡ್ಲಾರ್ದಷ್ಟು ಸೋಮಾರಿತನ ಇದೆ ಅಂತ ಅರ್ಥ ಕೊಡುದು. ಎದೆ ಭಾರವಾಗು ಅಂದ್ರೆ ದುಃಖವಾಗು. ಎದೆಯ ಮೇಲೆ ಕೈಯಿಟ್ಟು ಹೇಳು ಅಂದ್ರೆ ಪ್ರಮಾಣ ಮಾಡು ಎಂಬ ಅರ್ಥವನ್ನ ಕೊಡುತ್ತೆ. ಎಳ್ಳಷ್ಟು ಅತ್ಯಲ್ಪ, 7 ಕೆರೆಯ ನೀರು ಕುಡಿದವ ಅಂದ್ರೆ ಬಹಳ ಅನುಭವ ಶಾಲಿಗೆ. ನೋಡಿ, ಎಷ್ಟೊಂದಿದೆ, ಎಷ್ಟೊಂದೆಲ್ಲ ನಾನು ಕೊಟ್ಟಿದ್ದೀನಿ ನಿಮಗೆ. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಅಂತ ಹೇಳ್ತೀವಿ, ಅಂದ್ರೆ ಪಕ್ಷಪಾತ ಮಾಡುವವರಿಗೆ ಈ ರೀತಿ ಹೇಳ್ತೀವಿ. ಎದೆಯ ಮೇಲಿನ ಭಾರ ಇಳಿ ಅಂದ್ರೆ ಹೊಣೆಗಾರಿಕೆ ಕಡಿಮೆ ಆಗೋದು. 7 ತಿಂಗಳಲ್ಲಿ ಹುಟ್ಟ ಅನ್ನೋ ರೀತಿಯಲ್ಲಿ ಆಡ್ತಿಯಲ್ಲಪ್ಪ ಅಂತ ಹೇಳ್ತೀವಿ, ಅಂದ್ರೆ ಅವಸರ, ತುಂಬಾ ಅವಸರ ಪಡ್ತಾ ಇರ್ತಾರೆ ಅಂತವ್ರಿಗೆ. ಎಳ್ಳು ನೀರು ಬಿಡು ಅಂತ ಹೇಳ್ತೀವಿ, ಶಾಶ್ವತವಾಗಿ ಋಣವನ್ನ ಕಡ್ಕೊಳ್ಳೋದು. ಒಡಕು ಬಾಯಿ ಅಂದ್ರೆ ಯಾವ್ದನ್ನು ಕೂಡ ತಮ್ಮ ಹತ್ರ ಬಚ್ಚಿಟ್ಕೊಳ್ಳಾದಂಗೆ ಇರೋಂತ ಎಲ್ಲಾ ವಿಚಾರಗಳನ್ನ ಹೇಳ್ಬಿಡೋದು. ಸರಿನಾ, ಅರ್ಥ ಆಯ್ತಾ? ಇನ್ನ ಈಗ ನಾವು ಅವ್ಯಯಗಳನ್ನ ನೋಡ್ಬೋದು. ನಿಮಗೆ ಅವ್ಯಯಗಳು ಅವಶ್ಯಕತೆ ಇದೆ ಅಂತಂದ್ರೆ ನಾನು ಹೇಳ್ತೀನಿ,
ಸೊ ಅದಕ್ಕೂ ಮುಂಚೆ ನಾನು ಕೆಲವೊಂದು ಇನ್ನೊಂದು ಪದಗಳನ್ನ ಹೇಳಬೇಕು. ಯಾವುದು ಅಂತಂದ್ರೆ, ಈಗ ವಿರುದ್ಧಾರ್ಥಕ ಪದಗಳು. ಇವು ತುಂಬಾ ಸಿಂಪಲ್ ಆಗಿದೆ, ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಒಂದಷ್ಟು ಹೇಳ್ತೀನಿ, ಸೊ ನೀವು ನೋಡ್ಕೊಂಡ್ರಿ ಅಂದ್ರೆ ಗೊತ್ತಾಗತ್ತೆ. ಬೆಳಕು, ಕತ್ತಲೆ, ಉಚಿತ, ಅನುಚಿತ, ಸ್ವಾವಲಂಬನೆ, ಪರಾವಲಂಬನೆ, ವಾಸನೆ, ದುರ್ವಾಸನೆ, ಸದುಪಯೋಗ, ದುರುಪಯೋಗ, ಜಯ, ಅಪಜಯ. ವಿರುದ್ಧಾರ್ಥಕ ಪದ ಅಂತಂದ್ರೆ ಆಂಟೋನಿಮ್ಸ್ ಅಂತೇಳಿ ಇಂಗ್ಲಿಷ್ ನಲ್ಲಿ ನಾವು ಕರಿತೀವಿ. ಒಂದು ಪದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪದ ಬರುತ್ತೆ. ಆಧಾರ ಇದೆ, ಅನಾಧಾರ. ಸುಕೃತಿ, ವಿಕೃತಿ. ಹಾಗೆ ನೋಡಿ, ಸ್ವಾರ್ಥಕ್ಕೇನ್ ಬರುತ್ತೆ? ನಿಸ್ವಾರ್ಥ. ಒಣ, ಹಸಿ. ಅವಶ್ಯಕ, ಅನಾವಶ್ಯಕ. ಉಪಯೋಗ, ನಿರುಪಯೋಗ ಅಥವಾ ದುರುಪಯೋಗ ಅಂತಲೂ ಕೂಡ ಬರುತ್ತೆ. ಗೌರವ, ಅಗೌರವ. ಜನನ, ಮರಣ. ಪೂರ್ಣ, ಅಪೂರ್ಣ. ಆರಂಭ, ಅಂತ್ಯ. ಅಮೃತ, ವಿಷ. ಸಾಹುಕಾರ ಮತ್ತೆ ಬಡವ ಅಂತ ಇದೆ ಇಲ್ಲಿ. ಇದೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ವಿರುದ್ಧಾರ್ಥಕ ಪದಗಳು. ಸೊ ನೋಡಿ, ಎಷ್ಟೊಂದೆಲ್ಲ ವಿರುದ್ಧಾರ್ಥಕ ಪದಗಳಿದೆ. ನೀವು ಇದಿಷ್ಟನ್ನ ನೋಡ್ಕೊಂಡ್ಬಿಟ್ರಿ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಎಕ್ಸಾಮ್ ನಲ್ಲಿ ಇದ್ರ ಒಂದು ತೊಂದರೆನೇ ಇರಲ್ಲ. ಗೊತ್ತಾಯ್ತಾ? ಸೊ ಒಂದಷ್ಟು ವಿರುದ್ಧಾರ್ಥಕ ಪದಗಳು ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನಾನು ತೋರಿಸಿದೀನಿ. ಕರೆಕ್ಟ್ ಆಗಿ ಅದನ್ನ ಗುರುತಿಸೋದಾಗಿರ್ಬೋದು, ಎಕ್ಸಾಮ್ ನಲ್ಲಿ ಕರೆಕ್ಟ್ ಆಗಿ ಅಟೆಂಡ್ ಮಾಡುವಂತ ಪ್ರಯತ್ನ ನೀವು ಮಾಡಿ. ಅಷ್ಟನ್ನು ನಾನು ಹೇಳ್ತಾ ಹೋದೆ ಅಂದ್ರೆ ಸುಮಾರು ವಿಡಿಯೋ ಆಗ್ಬಿಡುತ್ತೆ. ಏನೇನೆಲ್ಲ ಎಕ್ಸಾಮ್ ಅಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಈಗ ಕೆಲವೊಂದು ನಾನಾರ್ಥಕ ಪದಗಳು ಅಂತ ಬರುತ್ತೆ. ಅಂದ್ರೆ ಒಂದು ಪದಕ್ಕೆ ಬೇರೆ 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 ಅರ್ಥ ಬರ್ತಕ್ಕಂಥದ್ದು. ಇದು ಎಕ್ಸಾಮ್ ನಲ್ಲಿ ಸಾಕಷ್ಟು ಬಾರಿ ನಿಮ್ಗೆ KPSC KEA ಎಕ್ಸಾಮ್ ಇಂದ ಕರೀತಾರಲ್ವಾ, PDO ಎಕ್ಸಾಮ್ಸ್ ಗಳಲ್ಲೆಲ್ಲ ಜಾಸ್ತಿ ಕೇಳಿದ್ದಾರೆ. ಸೊ ದಟ್ ನಾನು ಅದಕ್ಕೆ ಇದನ್ನ ಕೂಡ ತಂದಿದ್ದೀನಿ. ಅಡಿ ಅಂತ ಇದೆ. ಅಡಿ ಇದು 2 ಅಡಿ 3 ಅಡಿ ಅಂತ ಹೇಳ್ತೀವಿ. ಅಂದ್ರೆ ಅಳತೆ ಮಾಡೋದಕ್ಕೋಸ್ಕರನು ಕೂಡ ಅಡಿ ಅಂತ ಹೇಳ್ತೀವಿ. ಪಾದ, ಕೆಳಗೆ. ನೋಡಿ, ಒಂದು ಪದಕ್ಕೆ ಎಷ್ಟೆಲ್ಲ ಅರ್ಥ ಬಂದಿದೆ. ಒಂದೇ ರೀತಿ ಅರ್ಥ ಅಲ್ಲ, ಬೇರೆ ಬೇರೆ ರೀತಿ ಪದ. ಅರಸು ಅಂತಂದ್ರೆ ರಾಜ ಮತ್ತೆ ಹುಡುಕು ಎಂಬ ಅರ್ಥವನ್ನ ಕೊಡುತ್ತೆ. ಅಟ್ಲೀಸ್ಟ್ ಎರಡು ನಾನಾರ್ಥಕ ಪದಗಳನ್ನಾದ್ರೂ ಗುರುತಿಸ್ಬೇಕು. ಅಲೆ, ಅಲೆ ಅಂತಂದ್ರೆ ತೆರೆ. ಈಗ ಸಮುದ್ರದ ಅಲೆಗಳಿರುತ್ತೆ ನೋಡಿ, ಅವಕ್ಕೂ ಕೂಡ ಅಲೆ ಅಂತ ಹೇಳ್ತೀವಿ. ವ್ಯಕ್ತಿ ಒಂದ್ ಕಡೆ ನಿಲ್ಲಾರ್ದಂಗೆ ಬೇರೆ ಕಡೆ ಎಲ್ಲ ವಲಸೆ ಹೋಗ್ತಾ ಇರ್ತಾನಲ್ವಾ, ಅದಕ್ಕೂ ಕೂಡ ಅಲೆ ಅಂತ ಹೇಳ್ತೀವಿ. ಆಳು, ಆಳು ಅಂತಂದ್ರೆ ಆಡಳಿತವನ್ನ ಮಾಡ್ತಕ್ಕಂಥ ವ್ಯಕ್ತಿ, ಜೊತೆಗೆ ಸೇವಕನಿಗೂ ಕೂಡ ನಾವು ಆಳು ಅಂತ ಕರಿತೀವಿ. ಉಡಿ, ಉಡಿ ಅಂದ್ರೆ ಏನಿಲ್ಲಿ, ಮಡಿಲು ಮತ್ತೆ ಪುಡಿ. ಈ ಮಂಗಳೂರು ಸೈಡು, ಆಮೇಲೆ ನಮ್ಮ ಈ ಕೊಂಕಣಿ ಸೈಡ್ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಉಡಿ ಮಾಡೋದು ಅಂತ ಹೇಳ್ತೀವಿ. ಉಡಿ ಅಂದ್ರೆ ಪುಡಿ ಮಾಡೋದಕ್ಕೆ ಉಡಿ ಅಂತ ಕರೀತಾರೆ. ಹಾಗೆ ತಾಯಿಯ ಮಡಿಲುಗೂ ಕೂಡ ಉಡಿ ತುಂಬಿಕೊಂಡು ಹೋಗು ಅಂತ ಹೇಳ್ತೀವಲ್ಲ, ಆ ಅರ್ಥವನ್ನ ಕೊಡುತ್ತೆ. ಊರು, ಸೊ ಊರಿಗೆ ನೋಡಿ ಗ್ರಾಮ ಅಂತ ಹೇಳ್ತಾರೆ. ದೃಢ, ಒಂದ್ ಕಡೆ ಎಲ್ಲಾದ್ರೂ ನೆಲೆಯೂರಿ ಕೆಲಸ ಮಾಡು ಅಂತ ಹೇಳ್ತೀವಿ. ಒಂದ್ ಕಡೆ ದೃಢವಾಗಿ ನಿಲ್ಲು ಅಂತ ಹೇಳ್ತೀವಿ. ಊರು ಅಂದ್ರೆ ತೊಡೆ ಅಂತಾನು ಕೂಡ ಅರ್ಥ ಆಗುತ್ತೆ. ಎರಗು, ನಮಿಸು, ಮೇಲೆ ಬೀಳು ಎಂಬ ಎರಡು ಅರ್ಥ, ಬೇರೆ ಬೇರೆ ಅರ್ಥ ಅದು. ಒರಗು ಅಂದ್ರೆ ಮಲಗು ಮತ್ತೆ ಸಾಯಿ ಅಂತ. ಕಣ್ಣು, ನಾನಾರ್ಥಕ ಪದ ಇಲ್ಲ ಕಣ್ಣಿಗೆ. ಅಕ್ಷಿ ಅಂತೇಳಿ ಸಮಾನಾರ್ಥಕ ಪದ ಹೇಳ್ಬೋದು, ಪಟಲ ಅಕ್ಷಿ ಅಂತ. ಬಟ್ ಕಣ್ಣಿಗೆ ಯಾವುದೇ ನಾನಾರ್ಥಕ ಪದ ಬರೋದಿಲ್ಲ. ಕರ, ಕೈ ಮತ್ತೆ ತೆರಿಗೆ. ಕರ ಅಂದ್ರೆ ಇಲ್ಲಿ ಕೈ ಅಂತಾನು ಅರ್ಥ ಆಗುತ್ತೆ, ಮತ್ತೆ ಕಂದಾಯ ತೆರಿಗೆ ಅಂತಾನು ಕೂಡ ಹೇಳ್ಬೋದು. ಕರೆ ಅಂದ್ರೆ ಕಲೆಯಾಗು ಮತ್ತೆ ಕೂಗು. ಕರ್ಣ, ಸೂರ್ಯಪುತ್ರನಿಗೂ ಕರ್ಣ ಕರ್ಣ ಅಂತೀವಿ, ಕಿವಿಗೂ ಕೂಡ ಕರ್ಣ ಅಂತೀವಿ, ಹಡಗಿನ ಚುಕ್ಕಾಣಿಗೂ ಕೂಡ ಕರ್ಣ ಅಂತ ಕರಿತೀವಿ. ಕಲ್ಯಾಣ ಅಂದ್ರೆ ಕೇಮ, ತುವೆ, ಮಂಗಳ. ಕಾಡು, ಪೀಡಿಸು ಮತ್ತೆ ಅರಣ್ಯ. ನೋಡಿ ಎಷ್ಟು ಕಾಡ್ತಾನೆ ಗೊತ್ತಾ ನನ್ನ ಜೀವನದಲ್ಲಿ ಅವನು ಅಂತ ಹೇಳ್ತೀವಿ, ಅಂದ್ರೆ ಪೀಡಿಸೋದು ಅರಣ್ಯ. ಸರಿನಾ? ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ. ಕಾರು, ಮಳೆ, ಕತ್ತಲೆ, ಹೊರ ಹಾಕು ಅಂತ ಹೇಳ್ತೀವಿ. ಕಾಲ, ಯಮ ಮತ್ತು ಸಮಯ. ಕಾಲು ಶರೀರದ ಒಂದು ಭಾಗ, ನಾಲ್ಕನೇ ಒಂದು ಪಾಲು. 1/4 kg ಉಪ್ಪು, 1/4 kg ಅರಶಿನ ಅಂತ ಹೇಳ್ತೀವಿ ನೋಡಿ. ನಾವು ಮುಂಚೆಲ್ಲ 1/4 kg 1/4 kg ಅಂತ ಹೇಳ್ತೀವಿ. ಕುಡಿ, ಚಿಗುರು. ಈಗ ಯಾವುದೇ ಒಂದು ಗಿಡದ್ದು ಚಿಗುರು ಹೊಡಿತಾ ಇದೆ ಅಂದ್ರೆ ಎಷ್ಟು ಕುಡಿ ಕುಡಿನೇ ಚೂಟ್ಬೇಕು ಅಂತ ಹೇಳ್ತೀವಿ. ಸೇವಿಸು, ನೀರನ್ನೇನಾದ್ರೂ ಸೇವಿಸಪ್ಪ ಅಂತ ಹೇಳಿ ಹೇಳ್ತೀವಲ್ಲ, ಅದಕ್ಕೂ ಕೂಡ ಕುಡಿ ಅಂತ ಅರ್ಥ ಆಗುತ್ತೆ. ಕೂಡಿ ಅಂದ್ರೆ ಕುಳಿತುಕೊಳ್ಳಿ ಮತ್ತೆ ಸೇರಿಸು. ಕೊಬ್ಬು, ಅಹಂಕಾರ ಮತ್ತು ನೆಣ.
ಹಾಗೆ ಗತಿ, ಚಲನೆ, ಸ್ಥಿತಿ ಮತ್ತು ಮೋಕ್ಷ. ಗಾಬರಿಗೆ ಅನರ್ಥಕ ಪದ ಇಲ್ಲ. ಗುಡಿ, ಮನೆ, ದೇವಾಲಯ, ಬಾವುಟ. ಗುರು, ಉಪಾಧ್ಯಾಯ, ಹಿರಿಯ, ದೊಡ್ಡ, ಒಂದು ಗ್ರಹನು ಕೂಡ ಹೌದು. ಬೇಡ, ನಿರಾಕರಿಸು, ವ್ಯಾಧ ಅಂತ ಇದೆ. ಹಾಗೆ ಮತ ಇದಕ್ಕೆ ಅನರ್ಥಕ ಪದಗಳನ್ನ ನೋಡೋದಾದ್ರೆ ಜಾತಿ, ಅಭಿಪ್ರಾಯ, ಬೆಂಬಲ. ಮಾಗಿ, ಮಾಗಿ ಅಂದ್ರೆ ಪಕ್ವವಾಗೋದು, ಮೆಚುರಿಟಿ ಹೊಂದೋದು, ಮತ್ತೆ ಒಂದು ಕಾಲ, ಮಾಗಿ ಕಾಲ ಬಂತು ಅಂತ ಹೇಳ್ತೀವಿ. ಮುತ್ತು, ಚುಂಬನ ಮತ್ತೆ ಆವರಿಸುವ ಎರಡು ಅರ್ಥವನ್ನ ಕೊಡುತ್ತೆ. ಸೊ ನೋಡಿ, ಇದೇ ತರನೇ ನಾನು ಸುಮಾರು ಪದಗಳನ್ನ ಕೊಟ್ಟಿದ್ದೀನಿ. ಇಲ್ಲೆಲ್ಲ ನೋಡಬಹುದು ನೀವು, ಎಷ್ಟೊಂದು ಪದಗಳಿದೆ, ಒಂದು ಎರಡು ಅಂತಲ್ಲ. ನಿಮಗೆ ಸಾಧ್ಯವಾದ್ರೆ ನಾನು ನಿಧಾನಕ್ಕೆ ತೋರಿಸ್ತಾ ಹೋಗ್ತಾ ಇದ್ದೀನಿ, ಪಾಸ್ ಮಾಡ್ಕೊಂಡ್ ಬೇಕಾದ್ರೆ ಬರ್ಕೊಳ್ಳಿ. ಯಾಕೆಂದ್ರೆ ಎಲ್ಲವನ್ನ ನಾನು ಹೇಳ್ಕೊಂತ ಕೂತ್ರೆ ಸುಮಾರು ಇದಾವೆ, ಸುಮಾರು 100-150ಕ್ಕಿಂತ ಹೆಚ್ಚು ನಾನು ನಿಮ್ಗೆ ತಗೊಂಡ್ ಬಂದಿರುವಂತದ್ದು. ಇನ್ನ ಸ್ವಲ್ಪ ಅಲಂಕಾರದ ಬಗ್ಗೆನು ಕೂಡ ಒಂದಷ್ಟು ಮಾಹಿತಿ ಕೊಡ್ತೀನಿ, ಕ್ವಿಕ್ ಆಗಿ. ಯಾಕಂದ್ರೆ ಲಾಸ್ಟ್ ಮಿನಿಟ್ ರಿವಿಷನ್ಸ್ ಆಗಿರೋದ್ರಿಂದ ನಿಮಗೆ ಯಾವ್ದು ಬೇಕು ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ. ಶಬ್ದಾಲಂಕಾರ ಅಂತ ಬರುತ್ತೆ. ಶಬ್ದಾಲಂಕಾರಗಳು ಯುವತಿಯರು ಕಾಲಲ್ಲಿ ಧರಿಸ್ತಕ್ಕಂತ ಗೆಜ್ಜೆಗಳಿದ್ದಂತೆ. ಅಂದ್ರೆ ಈ ಗೆಜ್ಜೆ ಏನ್ ಸೌಂಡ್ ಬರುತ್ತೆ ನೋಡಿ, ಅದು ಬೇರೆಯವರ ಗಮನ ಸೆಳೆಯುತ್ತೆ. ಯಾಕೆ ಅಂತಂದ್ರೆ ಕಾವ್ಯದಲ್ಲಿ ಶಬ್ದಗಳ ಬೆಡಗು ಈ ಬೆರಗನ್ನ ಉಂಟು ಮಾಡುತ್ತೆ. ಹಾಗೆ ಶಬ್ದಾಲಂಕಾರಗಳಲ್ಲಿ ಅನುಪ್ರಾಸ, ಯಮಕ ಮತ್ತೆ ಚಿತ್ರ ಕವಿತ್ವ ಅಂತಕ್ಕಂಥ ಮೂರು ವಿಧಗಳಿದೆ. ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಸೋ ದಟ್ ನಾನು ಹೇಳ್ತಾ ಇದ್ದೀನಿ. ಅನುಪ್ರಾಸ ಅಂದ್ರೆ ಏನು ಗೊತ್ತಾ? ಪದ್ಯಗಳಲ್ಲಿ ಒಂದೋ ಎರಡೋ ಅಕ್ಷರಗಳು ನಿಯತವಾಗಿ ಮತ್ತೆ ಮತ್ತೆ ಬರುವುದನ್ನ ನಾವು ಅನುಪ್ರಾಸ ಅಂತ ಕರಿತೀವಿ. ನೋಡಿ, ಅನುಪ್ರಾಸದಲ್ಲಿ ವೃತ್ಯಾನುಪ್ರಾಸ ಮತ್ತೆ ಚೇಖಾನುಪ್ರಾಸ ಅಂತಕ್ಕಂಥ ಎರಡು ರೀತಿಯ ಬಗೆಗಳಿದೆ. ಲಲಿತಾ ಲಲಿತಾಲ ವಂಗಲತ ಪರಿಶೀಲನ ಕೋಮಲ ಮಲಯ ಸಮೀರೆ ಅಂತ ಇದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಅಥವಾ ಎರಡು ಅಕ್ಷರಗಳು ಏನಾಗಿದೆ, ನಿಯಮಿತವಾಗಿ ಮತ್ತೆ ಮತ್ತೆ ಬಂದಿದೆ ಇದು. ಸೊ ಹಂಗಾಗಿ ಇದನ್ನ ನಾವೇನಂತ ಕರಿಬಹುದು, ಅನುಪ್ರಾಸ ಅಂತ ಕರಿತೀವಿ. ವೃತ್ಯಾನುಪ್ರಾಸ ಅಂತಂದ್ರೆ ಏನು? ವೃತ್ಯಾನುಪಾಸ ಅಂತಂದ್ರೆ ಪ್ರಾಸ ಅಂದ್ರೆ ಒಂದಾಗಲಿ ಅಥವಾ ಎರಡಾಗ್ಲಿ ವ್ಯಂಜನಗಳು ಪುನಃ ಪುನಃ ಬಂದ್ರೆ ಅದನ್ನ ವೃತ್ಯಾನುಪ್ರಾಸ ಅಂತ ಕರಿತೀವಿ. ನೋಡಿ, ತುಂಟನಾದವ ಮಂಟಪದಲ್ಲಿ ಕೂತರು ತಂಟೆ ಬಿಡಲಾರ ಅಂತ ಇದೆ. ಇಲ್ಲಿ ವ್ಯಂಜನಾಕ್ಷರಗಳೇ ಫಸ್ಟ್ ಬಂದಿರುವಂತದ್ದು ಕಾಣಿಸ್ತಾ ಇದೆ. ಎಲ್ರಿಗೂ ಕೂಡ ವ್ಯಂಜನಗಳೇ ಪುನಃ ಪುನಃ ಬರ್ತಾ ಇದೆ. ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ, ಸಾಕಷ್ಟು ಸಲ ಎಕ್ಸಾಮ್ಸ್ ಗಳಲ್ಲಿ ಕೇಳಿದರೆ, ಎಸ್ಪೆಷಲಿ KPSC ಎಕ್ಸಾಮ್ಸ್ ಗಳಲ್ಲಿ ಇದನ್ನ ಕೇಳ್ತಾನೆ ಇರ್ತಾರೆ. ಇದೇ ಎಕ್ಸಾಂಪಲ್ ಅನ್ನೇ ಬಹಳ ಸಲ ಕೇಳಿದ್ದಾರೆ. ಯಾವ್ದಿದು ಅಲಂಕಾರ? ವೃತ್ಯಾನುಪ್ರಾಸ. ಇನ್ನ ಶೇಖಾನುಪ್ರಾಸ ಅಂತಂದ್ರೆ ಏನ್ ಗೊತ್ತಾ? ಎರಡೆರಡು ವ್ಯಂಜನಗಳಿಂದ ಕೂಡಿದಂತ ಶಬ್ದದ ಪುನರಾವೃತ್ತಿಯನ್ನ ಶೇಖಾನುಪ್ರಾಸ ಅಂತ ಕರಿತೀವಿ. ನೋಡಿ, ಎರಡೆರಡು ವ್ಯಂಜನಾಕ್ಷರಗಳಿಂದ ಕೂಡಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಪದ್ಮಗಂಧಿಯ ಪದ್ಮವದನೆಯ ಪದ್ಮ ಸದ್ಮ ನಿವಾಸನೆಯ ಪದ ಪದ್ಮ ಕರ ಪದ್ಮಂಗೊಳಪ್ಪುವ ಪದ್ಮಲೋಚನೆಯ ಅಂತ ಇದೆ. ಅಂದ್ರೆ ಇಲ್ಲಿ ಏನಾಗಿದೆ, ಎರಡೆರಡು ವ್ಯಂಜನಗಳು ಶಬ್ದ ಪುನರಾವೃತ್ತಿ ಆಗ್ತಾ ಇದೆ. ಪದ್ಮ 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 ಅಂತೇಳಿ ಇಲ್ಲಿ ಪುನರುಚ್ಚಾರಣೆ ಆಗ್ತಲೇ ಇದೆ. ಓಕೆ, ಮಾಡಿ ಮಾಡಿ ಕೆಟ್ಟರು, ನೀಡಿ ನೀಡಿ ಕೆಟ್ಟರು ಅಂತ ಇದೆ. ಇದು ಎರಡೆರಡು ವ್ಯಂಜನಾಕ್ಷರಗಳು ಏನಾಗಿದೆ ಅಂತಂದ್ರೆ ಶಬ್ದವನ್ನ ಪುನರಾವೃತ್ತಿ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇದನ್ನ ಚೇಕಾನುಪ್ರಾಸ ಅಂತ ಕರಿತೀವಿ. ಎಕ್ಸಾಮ್ ದೃಷ್ಟಿಕೋನದಲ್ಲಿ ತುಂಬಾ ಇಂಪಾರ್ಟೆಂಟ್. ಇನ್ನು ಯಮಕಾಲಂಕಾರ. ಯಮಕಾಲಂಕಾರ ಏನಪ್ಪಾ ಅಂದ್ರೆ ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳಂತ ಪದ, ಪದಭಾಗ, ಪದ್ಯದ ಆದಿ, ಮಧ್ಯ, ಅಂತ್ಯ ಸ್ಥಾನಗಳಲ್ಲಿ ಎಲ್ಲಾದ್ರೂ ನಿಯಮಿತವಾಗಿ ಬಂದಿದ್ರೆ ಅದನ್ನ ಯಮಕಾಲಂಕಾರ ಅಂತ ಕರಿತೀವಿ. ನೋಡಿ, ಇಲ್ಲಿ ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳಂತಹ ಪದ, ಪದಭಾಗ, ಪದ್ಯದ ಆದಿ, ಪದ್ಯ, ಅಂತ್ಯ ಎಲ್ಲಾದ್ರ ಸ್ಥಾನಗಳಲ್ಲಿ ಬಂದಿದ್ರೆ ಅದನ್ನ ಯಮಕಾಲಂಕಾರ ಅಂತ ಕರಿತೀವಿ. ನೋಡಿ, ಎಳೆವಾಸ ತೊಡುರ್ದೆನೆ ಮಿಸು ಪಳೆವಾಸೆ ಯು ದೆಸೆಯ ನಿಂದಳಂ ಕೈಬಿಡಿದೋ ಕೈಬಿಡಿದೋ ಲೆಳೆವಾಸೆಯಾಂತ ನಂಬುಜ ದೆಳೆವಾಸೆ ಡೆಗೊಂಡ ಪುಳಿನ ದೆಡೆಗವನೀಶಂ ಅಂತ ಇದೆ. ಸೊ ಈ ಪದ್ಯ ಯಮಕಾಲಂಕಾರಕ್ಕೆ ಎಕ್ಸಾಂಪಲ್ ಆಗುತ್ತೆ. ಇನ್ನ ಚಿತ್ರ ಕವಿತ್ವ ಅಂತ ಬರುತ್ತೆ. ಇವೆಲ್ಲವೂ ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹೆಂಗೆ ಅಂತಂದ್ರೆ ಬುದ್ಧಿ ಸಾಮರ್ಥ್ಯದ ಪ್ರದರ್ಶನಕ್ಕೋಸ್ಕರ ಶಬ್ದಗಳ ಚಮತ್ಕಾರದಿಂದ ಕೂಡಿರ್ತಕ್ಕಂಥ ರಚನೆಗಳನ್ನ ನಾವು ಚಿತ್ರ ಕವಿತ್ವ ಅಂತ ಕರಿತೀವಿ. ನೋಡಿ, ನಂದನನ ನಂದನನ ನಿನ್ನೋ
ನಂದನ ಮೈ ಮುಂದೆ ನಿಂದುದೆಂದೆನೆ ಮುದದಿ. ದನಿ ದುನಿ ದುನ್ಯಂದೆ ನೀ ನೆಂದು ಮನ್ಮನದೆ ನೆಮ್ಮೆ ನೀಂದಿ ಮುದಮಮ್ ಅಂತ ಇದೆ. ಅಂದ್ರೆ ಇಲ್ಲಿ ಏನಾಗ್ತಾರೆ, ಬುದ್ಧಿ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಿ ಪ್ರದರ್ಶನ ಮಾಡುವಂತ ಒಂದು ಅಲಂಕಾರ ಇದು. ಒಂಥರ ಚಮತ್ಕಾರಗಳಿಂದ ಪದ ಕೂಡಿರುತ್ತೆ, ಡಿಫ್ರೆಂಟ್ ಇರುತ್ತೆ ಇಲ್ಲಿ. ಅರ್ಥಾಲಂಕಾರಗಳು ಅಂತ ಬರುತ್ತೆ. ಸೊ ಅರ್ಥಾಲಂಕಾರಗಳು ಅಂತಂದಾಗ ಏನೆಲ್ಲ ಬರುತ್ತೆ ನೋಡಿ. ರಣರಂಗದಿಂದ ಹಿಂದಿರುಗಿದ ಪತಿಯನ್ನ ಕಂಡ ಆಕೆಯ ಮುಖ ಸೂರ್ಯೋದಯವಾದೊಡನೆ ಅರಳುವ ಕಮಲದಂತೆ ಅರಳಿತು. ಈ ಅರ್ಥಾಲಂಕಾರಗಳಿಂದ ಏನಾಗ್ತದೆ, ಕಾವ್ಯದಲ್ಲಿ ಅರ್ಥ ಚಮತ್ಕಾರ ತೋರಿ ಸೌಂದರ್ಯ ಹೆಚ್ಚಿ ರಸಾನುಭೂತಿ ಉಂಟಾಗುತ್ತೆ. ಓಕೆ, ಗಂಡನನ್ನ ಕಂಡ ಅವಳಿಗೆ ಸಂತೋಷವಾಯಿತು. ಸೊ ಒಟ್ಟಾರೆಯಾಗಿ ಅರ್ಥಾಲಂಕಾರದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಯ್ತು. ಅರ್ಥಾಲಂಕಾರಗಳಲ್ಲಿ ಉಪಮಾಲಂಕಾರ ಇದೆ, ರೂಪಕಾಲಂಕಾರ ಇದೆ, ಉತ್ಪ್ರೇಕ್ಷ ಅಲಂಕಾರ ಇದೆ, ಅರ್ಥಾಂತರನ್ಯಾಸ ಅಲಂಕಾರ, ದೃಷ್ಟಾಂತ ಅಲಂಕಾರ ಮತ್ತೆ ಶ್ಲೇಷಾಲಂಕಾರಗಳನ್ನ ಕೂಡ ನೋಡ್ಬೋದು. ಉಪಮಾಲಂಕಾರ ಅಂತಂದ್ರೆ ಏನು ನಿಮಗೆಲ್ಲ ಗೊತ್ತೇ ಇದೆ, ಎರಡು ವಸ್ತುಗಳಲ್ಲಿ ಪರಸ್ಪರ ಇರ್ತಕ್ಕಂತ ಹೋಲಿಕೆಯನ್ನ ವರ್ಣಿಸೋದನ್ನ ಉಪಮಾಲಂಕಾರ ಅಂತ ಕರಿತೀವಿ. ಇಲ್ಲಿ ಏನಪ್ಪಾ ಅಂದ್ರೆ ಉಪಮೇಯ ಇದೆ, ಉಪಮಾನ ಇದೆ, ಸಾಧಾರಣ ಧರ್ಮ ಇದೆ, ಉಪಮಾ ವಾಚಕ ಇದೆ. ಉಪಮೇಯ ಅಂದ್ರೆ ಹೋಲಿಕೆಗೆ ಗುರಿ ಆಗ್ತಕ್ಕಂತ ವಸ್ತು, ಉಪಮಾನ ಅಂದ್ರೆ ಹೋಲಿಸಿರ್ತಕ್ಕಂತ ವಸ್ತು, ಉಪಮಾನ ಸಾಧಾರಣ ಧರ್ಮ ಅಂದ್ರೆ ಉಪಮಾನ ಉಪಮೇಯಗಳೆರಡರಲ್ಲೂ ಕೂಡ ಕಾಣ್ತಕ್ಕಂತ ಸಮಾನ ಧರ್ಮ. ಉಪಮಾ ವಾಚಕ ಯಾವ್ದಿರುತ್ತೆ, ಅಂತೆ ಓಲ್ ರೀತಿ ಹಾಗೆ. ನೋಡಿ ಫಾರ್ ಎಕ್ಸಾಂಪಲ್, ಈಗ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಅಂತ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ದು ಉಪಮೇಯ, ಯಾವ್ದು ಉಪಮಾನ, ಯಾವ್ದು ಸಾಧಾರಣ ಧರ್ಮ ಅನ್ನೋದನ್ನು ಕೂಡ ಕೊಟ್ಟಿದ್ದೀನಿ. ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಂಡ್ರೆ ತುಂಬಾ ಒಳ್ಳೇದು. ಎಸ್, ಗೊತ್ತಾಯ್ತಾ? ಉತ್ಪ್ರೇಕ್ಷ ಅಲಂಕಾರ ಅಂತಂದ್ರೆ ಏನು, ಒಂದು ಪದಾರ್ಥವನ್ನ ಅಥವಾ ಸನ್ನಿವೇಶವನ್ನ ಬೇರೊಂದನ್ನಾಗಿ ಸಂಭಾವಿಸಿ ವರ್ಣಿಸಿದ್ರೆ ಅದನ್ನ ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೀವಿ. ಸರಿನಾ? ಇದು ಉತ್ಪ್ರೇಕ್ಷ ಅಲಂಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್ ಅರ್ಥಾಂತರನ್ಯಾಸ ಅಲಂಕಾರ ಅಂತ ಇದೆ. ನಾನು ಜಸ್ಟ್ ನಿಮಗೆ ರಿವಿಷನ್ ಆಗಿರೋದ್ರಿಂದ ಕ್ವಿಕ್ ಆಗಿ ಹೇಳ್ತಾ ಇದ್ದೆ. ಸಾಮಾನ್ಯ ಅರ್ಥದಿಂದ ವಿಶೇಷ ಅರ್ಥವನ್ನ ಅಥವಾ ವಿಶೇಷ ಅರ್ಥದಿಂದ ಸಾಮಾನ್ಯ ಅರ್ಥವನ್ನ ಸಮರ್ಥಿಸಿದ್ರೆ ಅದನ್ನ ನಾವು ಅರ್ಥಾಂತರನ್ಯಾಸ ಅಲಂಕಾರ ಅಂತ ಕರಿತೀವಿ. ನೋಡಿ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅಂತ ಹೇಳ್ತಾರೆ. ಅಂದ್ರೆ ಒಂಥರ ವಿಶೇಷ ಅರ್ಥದ ವಾಕ್ಯ ಮೊದಲನೇದು. ಸೊ ಅದಾದ್ಮೇಲೆ ಎರಡನೇ ವಾಕ್ಯ ಏನಿದೆ, ಸಾಮಾನ್ಯ ಅರ್ಥದ ವಾಕ್ಯ. ಒಂದು ವಿಶೇಷ ಅರ್ಥ, ಇನ್ನೊಂದು ಸಾಮಾನ್ಯ ಅರ್ಥ ಇರುತ್ತೆ. ಓಕೆ, ರೂಪಕಾಲಂಕಾರ ಅಂತಂದ್ರೆ ಉಪಮಾನ ಉಪಮೇಯ ಎರಡೂ ಕೂಡ ಒಂದೇ ಅಂತ ಹೇಳಿದ್ರೆ ಅದ್ನ ರೂಪಕಾಲಂಕಾರ ಅಂತ ಕರಿತೀವಿ. ಸರಿನಾ? ನೋಡಿ, ಅವಳು ಸಾಕ್ಷಾತ್ ಸರಸ್ವತಿ, ಮನೆಯೇ ಮಂತ್ರಾಲಯ, ಅವನು ಕಲ್ಲಿದೆಯ ಮನುಷ್ಯ, ಅವರ ಮನೆ ಸಾಕ್ಷಾತ್ ವೈಕುಂಠ, ಅವಳು ಚಂದ್ರಮುಖಿ, ಅವಳು ಕಮಲಮುಖಿ, ಇದನ್ನೆಲ್ಲವನ್ನ ನಾವು ರೂಪಕಾಲಂಕಾರ ಅಂತ ಕರಿತೀವಿ. ಇನ್ನು ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ. ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದರ ಪ್ರತಿಬಿಂಬ ಮತ್ತೊಂದು ಅಂತೇಳಿ ತೋರಿದ್ರೆ ಅದನ್ನ ನಾವು ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ. ಅತ್ತ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಕರಿತೀವಿ. ಅಂದ್ರೆ ಆಲ್ಮೋಸ್ಟ್ ಏನಾಗಿರುತ್ತೆ, ಗಾದೆ ಮಾತುಗಳು ರಿಲೇಟ್ ಆಗುತ್ತೆ. ನೋಡಿ, ಮಾತು ಬೆಳ್ಳಿ ಮೌನ ಬಂಗಾರ, ಅರ್ಥ ಆಯ್ತಾ? ಒಂದಕ್ಕೊಂದು ಏನಾಗುತ್ತೆ, ಅರ್ಥ ಸಾದೃಶ್ಯದಿಂದ ಹೊಂದಾಣಿಕೆ ಆಗತ್ತೆ. ಶ್ಲೇಷ ಅಲಂಕಾರ ಅಂತ ಬರುತ್ತೆ. ಏನಿದು ಶ್ಲೇಷ ಅಲಂಕಾರ ಅಂದ್ರೆ ಉಪಮೇಯ ಉಪಮಾನ ಪರವಾದ ಒಂದೇ ಬಗೆಯ ಶಬ್ದ ರೂಪದ ವಾಕ್ಯಗಳು ಬೇರೆ ಬೇರೆ ಅರ್ಥಗಳನ್ನ ಕೊಡುವಂತಿದ್ರೆ ಅದನ್ನ ನಾವು ಶ್ಲೇಷ ಅಲಂಕಾರ ಅಂತ ಕರಿತೀವಿ. ಓಕೆ, ಇದು ಶ್ಲೇಷ ಅಲಂಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಸೊ ನಾವು ಅಲಂಕಾರಗಳ ಬಗ್ಗೆ, ವಿರುದ್ಧಾರ್ಥಕ ಪದಗಳ ಬಗ್ಗೆ, ನಾನಾರ್ಥಕ ಪದಗಳ ಬಗ್ಗೆ ತಿಳ್ಕೊಂಡ್ವಿ. ಜೊತೆಗೆ ದ್ವಿರುಕ್ತಿಗಳ ಬಗ್ಗೆನು ಕೂಡ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ಜೋಡು ನುಡಿಗಳ ಬಗ್ಗೆನು ಕೂಡ ತಿಳ್ಕೊಂಡ್ವಿ, ನುಡಿಗಟ್ಟುಗಳ ಬಗ್ಗೆನು ಕೂಡ ತಿಳ್ಕೊಂಡ್ವಿ. ಇಷ್ಟೆಲ್ಲ ಆದ ನಂತರದಲ್ಲಿ ಇದು ಕಂಪ್ಲೀಟ್ ಗ್ರಾಮರ್ ಸಂಬಂಧಪಟ್ಟಂತ PDF ಇದು ಆಕ್ಚುಲಿ. ಓಕೆ, ಇನ್ನ ಸಾಧ್ಯವಾದ್ರೆ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ
ನಾಳೆ ತರಗತಿಯಲ್ಲಿ ಈ ಅನ್ಯದೇಶೀಯ ಪದಗಳ ಬಗ್ಗೆ, ಇನ್ನೊಂದಷ್ಟು ತತ್ಸಮ ತದ್ಭವ ಪದಗಳ ಬಗ್ಗೆನೂ ಕೂಡ ನಾನು ನಾಳೆ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತೀನಿ. ಈ ತರಗತಿ ನಿಮಗೆ ಎಷ್ಟು ಮಟ್ಟಿಗೆ ಯೂಸ್ ಆಗಿತ್ತೆ ಅಂತ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸುವಂತ ಪ್ರಯತ್ನ ನೀವೆಲ್ಲರೂ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್ ಬಾಯ್.